ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆಗಿದೆ. ಭಾನುವಾರ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹೆಬ್ಬಾಳದ ಕೆಂಪನ್ನ ಲೇಔಟ್ನ 8ನೇ ಕ್ರಾಸ್ನಲ್ಲಿ ಒಂದು ಘಟನೆ ನಡೆದಿದೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಉದ್ಯಮಿಯಿಂದ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಲಾಗಿದೆ. ಬೇಕರಿ ಉದ್ಯಮಿ ಸಂಜೀವ್ ಸಕ್ಸೇನಾ ಎಂಬಾತನಿಂದ ಫೈರಿಂಗ್ ನಡೆದಿದೆ. ಕಾರು ಚಾಲಕ ರವಿಕುಮಾರ್ ಎಂಬುವವರಿಗೆ ಈತ ಬೆದರಿಕೆಯನ್ನ ಹಾಕಿದ್ದಾನೆ. ಕಾರ್ ಪಾರ್ಕಿಂಗ್ ಮಾಡುವಂತಹ ವಿಚಾರಕ್ಕೆ ಚಾಲಕರ ಜೊತೆ ಪ್ರತಿದಿನ ಈತ ಜಗಳ ಮಾಡ್ತಾ ಇದ್ದ. ಅದೇ ರೀತಿ ಭಾನುವಾರ ಕೂಡ ಉದ್ಯಮಿ ಮತ್ತು ಚಾಲಕರ ನಡುವೆ ಗಲಾಟೆ ನಡೆದಿದೆ. ಜಗಳ ತಾರಕಕ್ಕೇರಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾನೆ ಉದ್ಯಮಿ. ಗಾಬರಿಗೊಂಡು ನಮ್ಮ 100ಗೆ ಕ್ಯಾಬ್ ಚಾಲಕ ಕರೆ ಮಾಡಿದ್ದಾರೆ. ಬಳಿಕ ಸ್ಥಳಕ್ಕಾಗಮಿಸಿದ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಮತ್ತು ಕಾರು ಚಾಲಕನ ನಡುವೆ ದಿನೇ ಗಲಾಟೆ ನಡೀತಾನೆ ಇತ್ತು. ಆದರೆ ಮೊನ್ನೆ ಗಲಾಟೆ ತಾರಕಕ್ಕೇರಿ ಆತ ಗಾಳಿಯಲ್ಲಿ ಗುಂಡು ಹಾರಿಸುವ ಮುಖಾಂತರ ಚಾಲಕನಿಗೆ ಬೆದರಿಕೆ ಒಡ್ಡಿದ್ದಾನೆ ಅನ್ನುವಂಥದ್ದು. ಗಾಬರಿಗೊಂಡಂತಹ ಕಾರು ಚಾಲಕ 100ಗೆ ಕಾಲ್ ಮಾಡಿದ್ದಾನೆ. ಆಗ ಸ್ಥಳಕ್ಕೆ ಬಂದಂತಹ ಪೊಲೀಸರು ಇಬ್ಬರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.